ಹೆಲ್ಲೋ ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದ್ರೆ, ಥರ್ಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳು ಏನು ಎಕ್ಸಾಮ್ಸ್ ಬರೀತಿದ್ರಾ, ನಿಮಗೆ ಫೋರ್ತ್ ಸೆಮಿಸ್ಟರ್ ಅಕಾಡೆಮಿಕ್ ಕ್ಯಾಲೆಂಡರ್ನ ಬಿಟ್ಟಿದ್ದಾರೆ ವಿಡಿಯೋ ಕಡೆಯಿಂದ. ಸೊ ಟೆಂಟೇಟಿವ್ ಅಕಾಡೆಮಿಕ್ ಕ್ಯಾಲೆಂಡರ್, ಸೊ ಆ ಒಂದು ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕೂ ಮೊದಲು ಫಸ್ಟ್ ಮತ್ತೆ ಸೆವೆಂತ್ ಸೆಮಿಸ್ಟರ್ ಏನು ರಿವಾಲ್ಯೂಷನ್ ರಿಸಲ್ಟ್ಸ್ ಇತ್ತು ಅದು ಇನ್ನೂ ಬಂದಿಲ್ಲ. ತುಂಬ ಜನ ವಿದ್ಯಾರ್ಥಿಗಳು ಈ ರಿಸಲ್ಟ್ಸ್ ಯಾವಾಗ ಬಂದಿದೆಯಾ, ರಿಸಲ್ಟ್ಸ್ ಯಾವಾಗ ಅಂತ ಬೇರೆ ಬೇರೆ ವಿಡಿಯೋಸ್ ಮೇಲೆ ಕಮೆಂಟ್ ಹಾಕ್ತಿದ್ರಿ. ಸೊ ರಿಸಲ್ಟ್ಸ್ ಇನ್ನೂ ಬಂದಿಲ್ಲ, ಆಲ್ಮೋಸ್ಟ್ 1 ತಿಂಗಳು ಮೇಲಾಯಿತು. ನೀವು ಅಪ್ಲೈ ಮಾಡಿ ಗೊತ್ತು ತುಂಬ ಲೇಟ್ ಆಗಿದೆ, ಬಟ್ ಡೋಂಟ್ ನೋ ಏನು ರೀಸನ್ ಅವ್ರಿಗೆ ಲೇಟ್ ಮಾಡೋಕ್ಕೆ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ವೇಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ, ಸೊ ಅಕಾಡೆಮಿಕ್ ಕ್ಯಾಲೆಂಡರ್, ಫೋರ್ತ್ ಸೆಮಿಸ್ಟರ್ ಅಕಾಡೆಮಿಕ್ ಕ್ಯಾಲೆಂಡರ್ ವಿಷಯಕ್ಕೆ ಬರೋದಾದರೆ, ಸೊ ಈಗೇನು ಎಕ್ಸಾಮ್ಸ್ ಬರೀದಿರಾ, ಎಕ್ಸಾಮ್ಸ್ ಆದ ನಂತರ ಸೊ ನಿಮ್ಮದು ಫೋರ್ತ್ ಸೆಮಿಸ್ಟರ್ ಫಸ್ಟ್ ಡೇ ಅಂದರೆ ಫಸ್ಟ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ಕಮೆನ್ಸ್ಮೆಂಟ್ ಆಫ್ ಫೋರ್ತ್ ಸೆಮಿಸ್ಟರ್ ಬಂದು 15th of April ನಿಮ್ಮ ಒಂದು ಫಸ್ಟ್ ಡೇ ಆಫ್ ಕ್ಲಾಸ್ ಇರುತ್ತೆ ಫೋರ್ತ್ ಸೆಮಿಸ್ಟರ್ಗೆ. ಆ್ಯಂಡ್ ಲಾಸ್ಟ್ ಡೇ ಆಫ್ ಲಾಸ್ಟ್ ವರ್ಕಿಂಗ್ ಡೇ ಯಾವಾಗಿರುತ್ತೆ ಅಂತಂದರೆ 27th of July. ಸೊ ಏಪ್ರಿಲ್, ಮೇ, ಜೂನ್, ಜುಲೈ, ಸೊ ಆಲ್ಮೋಸ್ಟ್ 3.5 ಮಂತ್ಸ್, ಮೋಸ್ಟ್ಲಿ 3.5 ಮಂತ್ಸ್ ಇರ್ಬೋದು. ಸೊ 3.5 ಮಂತ್ಸ್ ನಿಮ್ಮ ಒಂದು ಫೋರ್ತ್ ಸೆಮಿಸ್ಟರ್ ನಡೆಯುತ್ತೆ. ಅದಾದ ನಂತರ ಎಕ್ಸಾಮ್ಸ್ ಡೇಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಇಫ್ ರಿಕ್ವೈರ್ಡ್ ಚೇಂಜ್ ಆಗ್ಬೋದು, ಮೋಸ್ಟ್ಲಿ ಚೇಂಜ್ ಆಗಲ್ಲ, ಬಿಕಾಸ್ ಥರ್ಡ್ ಸೆಮ್ ಆದಂಗೆ ಫೋರ್ತ್ ಸೆಮ್ ಆಗಲ್ಲ. ಸೊ ಥರ್ಡ್ ಸೆಮ್ಮಲ್ಲಾದರೆ ಲ್ಯಾಟರ್ ಎಂಟ್ರಿ ವಿದ್ಯಾರ್ಥಿಗಳು ಯು ಎಸ್ ಎನ್ ಬಂದಿರಲ್ಲ, ಸೊ ಹಾಗಾಗಿ ಚೇಂಜ್ ಆಗುತ್ತೆ. ಬಟ್ ಫೋರ್ತ್ ಸೆಮಿಸ್ಟರಲ್ಲಿ ಹಾಗೆಲ್ಲ ಆಗಲ್ಲ, ಒಂದ್ಸಲ ಅವ್ರು ಡಿಸೈಡ್ ಮಾಡಿದ್ಮೇಲೆ ಮುಗೀತು, ತುಂಬ ರೇರ್ ಚೇಂಜ್ ಆಗೋದು. ಆಯಿತಾ, ಸೊ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್ ಯಾವಾಗಿದೆ ಅಂತಂದರೆ 29th of July ಇಂದ 7th of August ತನಕ ಇರುತ್ತೆ ನಿಮ್ಮ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಸ್. ಅದಾದ ನಂತರ ಥಿಯರಿ ಎಕ್ಸಾಮಿನೇಷನ್ಸ್ ಬಂದು 8th of August ಇಂದ 28th of August. ಸೊ ನಿಮ್ಮದು ಆಗಸ್ಟ್ ಪೂರ್ತಿ ಮಂತ್ ಏನಿದೆ ಫೋರ್ತ್ ಸೆಮಿಸ್ಟರ್ ಎಕ್ಸಾಮ್ಸ್ ಅಲ್ಲೇ ಮುಗಿದು ಹೋಗುತ್ತೆ. ಅದಾದ ನಂತರ ಅವರು ಕಮೆನ್ಸ್ಮೆಂಟ್ ಆಫ್ 5th ಸೆಮಿಸ್ಟರ್ ಕೂಡ ಇದೇ ಒಂದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದರ ಡೇಟ್ ಬಂದು 2nd of September. ಸೊ ಸೆಪ್ಟೆಂಬರ್ ಅಲ್ಲಿ ನೀವು ನಿಮ್ಮ ಒಂದು 5th ಸೆಮಿಸ್ಟರಲ್ಲಿ ಇರ್ತೀರಾ, ಸೊ 3rd ಇಯರಲ್ಲಿ ಇರ್ತೀರಾ. ಸೊ ಇದಿಷ್ಟು ಈ ಒಂದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರೋದು ನಿಮ್ಮ ಒಂದು ಟೆಂಟೇಟಿವ್ ಅಕಾಡೆಮಿಕ್ ಕ್ಯಾಲೆಂಡರ್ ಅಂತ ಹೇಳಿದ್ದಾರೆ. ಸೊ ಇದೇ ಆಲ್ಮೋಸ್ಟ್ ರಿಯಲ್ ಆಗಿರುತ್ತೆ, ಒರಿಜಿನಲ್ ಆಗಿರುತ್ತೆ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆ್ಯಂಡ್ ನಮ್ಮ ಚಾನೆಲ್ನ ಹೊಸದಾಗಿ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಆಲ್ ದ ಬೆಸ್ಟ್.